ವಸುಂಧರಾ ಕೈಗಾರಿಕಾ ಸಂಘ, ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಮತ್ತು ವಸುಂಧರಾ ಕೈಗಾರಿಕೋದ್ಯಮಿಗಳು ಎಲ್ಲರೂ ಸೇರಿ ಈ COVID-19 ಕೊರೋನಾ ಅಂತೇಳಿ ಏನು ಮಹಾಮಾರಿ ಇದೆಯೋ ಇದನ್ನು ಓಡಿಸ್ಲಿಕ್ಕೋಸ್ಕರ ಇಡೀ ದೇಶ ಮತ್ತು ರಾಜ್ಯ ಎಲ್ಲನೂ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲ ಕಾರ್ಖಾನೆಗಳು ಮುಚ್ಚೋಗಿದೆ, ವ್ಯಾಪಾರಗಳೆಲ್ಲ ನಿಂತೋಗಿದೆ, ಯಾವುದೇ ಆದಂಥ ದೇಶದಲ್ಲಿ ವಹಿವಾಟುಗಳನ್ನು, ಆರ್ಥಿಕ ವಹಿವಾಟುಗಳು ನಡೀತಾ ಇಲ್ಲ. ಈ ನಿಟ್ಟಲ್ಲಿ ಎಲ್ಲರಿಗೂ ಸಹ ಈಗ ಸಂಬಳಗಳು ಕೈಗೆ ಸರಿಯಾಗಿ ಸಿಗ್ತಿಲ್ಲ, ಮತ್ತು ಕೂಲಿ ಕಾರ್ಮಿಕರಿಗೆಲ್ಲ ಕೂಲಿ ಸಿಗ್ತಿಲ್ಲ. ಎಲ್ಲ ಈ ನಿರ್ಗತಿಗಳಿಗೆಲ್ರಿಗೂ ಊಟದ ವ್ಯವಸ್ಥೆಗಳಲ್ಲಿ ಮತ್ತು ಊಟದ ವಿಷಯಗಳಲ್ಲಿ ತುಂಬ ತೊಂದರೆ ಆಗಿದೆ. ಈ ನಿಟ್ಟಲ್ಲಿ ಕೊಂಚಂದ್ರ ಕೈಗಾರಿಕಾ ಸಂಘ ಮತ್ತು ಕೈಗಾರಿಕೋದ್ಯಮಿಗಳು ನಾವೆಲ್ಲ ಒಂದು ತುರ್ತಾಗಿ ಒಂದು ಸಭೆ ಮಾಡಿ ಎಷ್ಟು ದಿವಸದವರೆಗೂ ಈ ಲಾಕ್ಡೌನ್ ಮುಂದುವರಿಯುತ್ತೆ ಅಷ್ಟು ದಿವಸದವರೆಗೂ ಊಟದ ವ್ಯವಸ್ಥೆ ಮತ್ತು ದವಸ ಧಾನ್ಯಗಳನ್ನು ಕೊಡಬೇಕು ಅಂತೇಳಿ ಕೈಗಾರಿಕಾ ಸಂಘ ಪಣ ತೊಟ್ಟು ನಿಂತಿದೆ. ಇಡೀ ಆನೇಕಲ್ ತಾಲೂಕಿನ ವ್ಯಾಪ್ತಿನಲ್ಲಿ ಎಲ್ಲ ಕಡೆಗೂ ಸಹ ಎಲ್ಲೆಲ್ಲಿ ನಿರ್ಗತಿಕರಿದ್ದಾರೋ, ನಮ್ಮನ್ನು ಬಂದು ಯಾರ್ಯಾರು ಸಂಪರ್ಕ ಮಾಡ್ತಾರೋ ಅವ್ರಿಗೆಲ್ರಿಗೂ ಸಹ ನಾವು ನಿರ್ಗತಿಕರುಗಳಿಗೆ ದವಸ ಧಾನ್ಯಗಳನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಕೈಗಾರಿಕಾ ಸಂಘ ಮತ್ತು ಪದಾಧಿಕಾರಿಗಳು. ಅದರ ಜೊತೆಗೆ ಈ ಇಷ್ಟೊಂದು ನಾವು ಪ್ರೋತ್ಸಾಹವನ್ನು ಕೆಲಸ ಮಾಡಬೇಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಾದಂಥ ಸುಮಾರು ಒಂದು 100 ಜನದಷ್ಟೊಂದು ಪಡೆ ಇದನ್ನು ಪ್ಯಾಕ್ ಮಾಡಲಿಕ್ಕೆ ಮತ್ತು ಸಹಾಯ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಎಲ್ಲಕ್ಕೂ ಸಹ ನಮಗೆ ಸಹಾಯ ಮಾಡ್ತಿದ್ದಾರೆ ನನ್ನ ಹಿತೈಷಿಗಳು ಮತ್ತು ನಮ್ಮ ಎಲ್ಲ ಕೈಗಾರಿಕೋದ್ಯಮಿಗಳ ಪದಾಧಿಕಾರಿಗಳು ಮತ್ತು ನೌಕರರು. ಈ ನಿಟ್ಟಲ್ಲಿ ನಾವು ಮುಂದುವರ್ಸ್ಕೊಂಡು ಬರ್ತಾನೆ ಇದ್ದೀವಿ. ನಿನ್ನೆ ನಾವು ಚಂದಾಪುರದಲ್ಲಿ ಕೊಟ್ಟಿದ್ದೀವಿ, ತಿರುಪಾಳ್ಯದಲ್ಲಿ ಕೊಟ್ಟಿದ್ದೀವಿ, ನಗರಸಭಾ ವ್ಯಾಪ್ತಿನಲ್ಲಿ ಚಂದಾಪುರ ನಗರಸಭಾ ಪುರಸಭಾ ವ್ಯಾಪ್ತಿ, ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿ, ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಎಲ್ಲ ವಾರ್ಡ್ಗಳಿಗೂ ಸಹ ಕೊಟ್ಟಿದ್ದೀವಿ. ಆನೇಕಲ್ಲಲ್ಲೂ ಸಹ ಪುರಸಭಾ ವ್ಯಾಪ್ತಿನಲ್ಲಿ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ ದಿವಸ ಬಂದು ನಮ್ಮ ಸ್ನೇಹಿತರಾದಂಥ ಸೋನಿಯವರು ಮತ್ತು ಅಧ್ಯಕ್ಷರು ಮತ್ತು ಅವರ ಪತ್ನಿಯಾದಂಥ ಉಪಾಧ್ಯಕ್ಷರು ಬಂದು ಅಣ್ಣ ನಮಗೂ ಸಹ ನಮ್ಮ ವಾರ್ಡಲ್ಲಿ ಸುಮಾರು ಜನ ನಿರ್ಗತಿಕರಿದ್ದಾರೆ, ನೀವು ಬಂದು ಏನಾದರೂ ಸಹಾಯ ಮಾಡಬೇಕಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡೋಗಪ್ಪ ಕೊಡು, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಇವತ್ತು ಸುಮಾರು 10 ಬೆಲ್ಲಿನಲ್ಲಿ ಒಂದು 5 ವಾರ್ಡ್ಗಳಿಗೆ ಮತ್ತು ಅದ್ರ ಜೊತೆಯಲ್ಲಿ 20ನೇ ವಾರ್ಡನ್ನು ಸೇರಿಸ್ಕೊಂಡು 5 ವಾರ್ಡ್ಗಳಲ್ಲಿರುವಂಥ ನಿರ್ಗತಿಕರಿಗೆಲ್ರಿಗೂ ಇವತ್ತು ದವಸ ಧಾನ್ಯಗಳನ್ನು ಕೈಗಾರಿಕಾ ಸಂಘ ಮತ್ತು ಪದಾಧಿಕಾರಿಗಳು ಮತ್ತು ಇಲ್ಲಿನ ಚುನಾಯಿತ ಪ್ರತಿನಿಧಿಗಳ ಜೊತೆಯಲ್ಲಿ ಎಲ್ಲ ನಿರ್ಗತಿಗಳನ್ನು ಕೂರಿಸ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ನಮ್ಗೆ ಎಲ್ಲಿಂದಾದರೂ ಬೇಡಿಕೆ ಬಂದಾಗ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. 3ನೇ ತಾರೀಕುವರೆಗೂ ಇದು ಲಾಕ್ಡೌನ್ ಏನಾದರೂ ಮುಂದುವರೆದ್ರಾಗನ ಇನ್ನೂ ಸಹ ಹೆಚ್ಚಿಗೆ ಕೊಡಲಿಕ್ಕೂ ಸಹ ನಮ್ಮ ಪ್ರಯತ್ನ. ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನನಗೆ ಪ್ರಸಾದ ಅಣ್ಣರು, ಈ ಸಭೆ ಸದಸ್ಯರು, ಹೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಲೀಕರು, ಮಷಿನ್ ಮಾಲೀಕರು. ಇವತ್ತು ನಾನು ಕೇಳಿದಾಗ ಅಣ್ಣ ನಮ್ಮ ವಾರ್ಡ್ಗೆ ಏನಾದರೂ ಮಾಡಬೇಕಂದಾಗ ಎಷ್ಟು ಬೇಕು ನಿನಗೆ ಅಂತ ಕೇಳಿದ್ರು. ನಾವು ಎಷ್ಟು ಕೇಳಿದ್ರು ಕೊಡ್ತಾಯಿದ್ರು ಹಂಗಂತೇಳಿ ನಾನು ಕೇಳಲಿಲ್ಲ. ಅಣ್ಣ ನನಗೆ ಒಂದು 100 ಸಾಕಣ ಅಂತ ಹೇಳಿದೆ. 100 ಕಿಟ್ಟಿಗಳು ವಿತರಣೆ ಮಾಡಿದ್ದಾರೆ, ಸುಮಾರು ಅದನ್ನು 5 ವಾರ್ಡ್ಗಳಿಗೆ ಹಂಚಿಕೆ ಮಾಡಿದ್ದೀನಿ. ಇವತ್ತು ಅಣ್ಣ ಇದರಲ್ಲಿ ನೇತೃತ್ವದಲ್ಲಿ ಎಲ್ಲ ಬಡವ್ರಿಗೆ ದವಸ ಧಾನ್ಯಗಳು ವಿತರಣೆ ಮಾಡಿದ್ದೀನಿ. ಇನ್ನೂ ಅಣ್ಣಗೆ ಶಕ್ತಿ ಕೊಟ್ಟು ದೇವರು ಇನ್ನೂ ಅವರಿಗೆ ಆರೋಗ್ಯ ಕೊಡಲಿ. ಇನ್ನೂ ಈ ತಾಲೂಕಲ್ಲಿ ಸುಮಾರು 15,000 ಜನಕ್ಕೆ ವಿತರಣೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಅನೇಕ ಮೀಡಿಯಾದಲ್ಲಿ ನೋಡಿದ್ದೀನಿ. ಇನ್ನೂ ಅಣ್ಣ ಒಂದು 15,000-20,000 ಜನಕ್ಕೆ ಬಡವರಿಗೆ ವಿತರಣೆ ಮಾಡಲಿ ಅಂತ ಹೇಳಿಬಿಟ್ಟು ಅಣ್ಣಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅತ್ತಿಬೆಲೆ ಪುರಸಭೆ ಅಧ್ಯಕ್ಷರು ನಮ್ಮ ಅತ್ತಿಗೆಯವರೇ ಜಯಲಕ್ಷ್ಮಿಯವರು ಇದ್ದಾರೆ, ನಮ್ಮ ಧರ್ಮಪತ್ನಿ ಉಪಾಧ್ಯಕ್ಷರು ಮಂಜುಳವರು ಇದ್ದಾರೆ, ಮೀನಮ್ಮವರು ಬಂದಿದ್ದಾರೆ, ಕೌನ್ಸಿಲರು ಕಾಂತಲಕ್ಷ್ಮಕ್ಕವರು ಇದ್ದಾರೆ, ಸುಮಾರು ಜನ ಕೌನ್ಸಿಲರ್ಸ್ ಬಂದಿದ್ದಾರೆ. ಇವತ್ತು ಅಣ್ಣ ನೇತೃತ್ವದಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಅತ್ತಿಬೆಲೆಯಲ್ಲಿ ಕಡು ಬಡವರನ್ನು ಗುರುತಿಸಿ ನಮ್ಮ ಅಣ್ಣವರಾದ ಚಂದ್ರಪ್ರಸಾದ್ ಅವರು ಬಂದು ಇವತ್ತು ದಿನಸಿ ಕಿಟ್ಟಿಗಳನ್ನ ಒಂದು 100-150 ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ನಮ್ಮ ಪುರಸಭೆ ಕಡೆಯಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕೌನ್ಸಿಲರ್ ಅವರು 3 ವಾರ್ಡ್ ಸಹ ಕೊಟ್ಟಿದ್ದಾರೆ ಅವರು, ಅವ್ರಿಗೆ ದೇವ್ರು ಒಳ್ಳೇದು. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ, ಇಷ್ಟಪಡ್ತೀನಿ. ಅವರು ಆಲ್ರೆಡಿ ಆನೇಕಲ್ ತಾಲೂಕಲ್ಲಿ ಒಂದು 5,000-6,000 ಕಿಟ್ಟು ಕೊಡ್ತಾ ಇದ್ದಾರೆ, ತುಂಬ ಬಡವನ್ನೆಲ್ಲ ಗುರುತಿಸಿ. ಅದೇ ಥರ ನಾವು ಕೇಳಿಕೊಂಡ್ರೆ ನಮಗೂ ಕೊಟ್ಟಿದ್ದಾರೆ, ಈಗ ಇನ್ನೂ ನಮ್ಮ ಮೀನವರೆಲ್ಲ ಕೇಳಿದ್ದಾರೆ, ಅವ್ರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ಅತ್ತಿಬೇಲು ಪುರಸಭೆಯಿಂದ ಕೊಡ್ತಾ ಇದ್ದೀರಿ, ಎಲ್ಲ ಸದಸ್ಯರೂ ಕೈಯಿಂದ ಆಗಿ ದುಡ್ಡಾಗಿ ಊಟ ಹಾಲು ದಿನಸಿ ನಿನ್ನೆನೂ ಕಿಟ್ಟಿಗೆಲ್ಲ ಕೊಡ್ತಾ ಇದ್ದೀರಿ. ಇನ್ನಷ್ಟು ಬಂದರೂ ಸಹ ಸಾಲದು, ಅಷ್ಟು ಬಡವರಿದ್ದಾರೆ ಇಲ್ಲಿ. ದಯವಿಟ್ಟು ಎಲ್ಲರಿಗ ಸಹಕಾರ ಇದೇ ಥರ ಇರಬೇಕು. ಇನ್ನೂ ಕೊಟ್ಟರು ನಾವು ತೊಗೊತೀವಿ, ಎಲ್ಲರಿಗೂ ಕೊಡ್ತೀವಿ. ವಿಷಯ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಪ್ರಸಾದ ಅಣ್ಣವರು, ನಮ್ಮ ಅತ್ತಿಬೆಲೆ
ಅಧ್ಯಕ್ಷರು ನಮ್ಮ ಅತಿ ಬೆಲೆ ಕಡುಬಡವರು ಗುರುತಿಸಿ ಜನಗಳಿಗೆ ದಿನಸಿ ಐಟಮ್ನ ಕೊಡ್ತಿದ್ದಾರೆ, ಗುರುತಿಸಿ ಸುಮಾರು ವಾರ್ಡ್ಗಳು ಕೊಡ್ತಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ, ನಮ್ಮ ಅತಿ ಬೆಲೆ ಪುರಸಭೆ ಸದಸ್ಯರ ಪರವಾಗಿ, ಸಾರ್ವಜನಿಕರ ಪರವಾಗಿ ಧನ್ಯವಾದಗಳು. ಕೊರೋನಾ ವೈರಸ್ಸಿಂದ ಎಲ್ಲ ಕಡೆನೂ ರಾಜ್ಯಾದ್ಯಂತ ಎಲ್ರಿಗೂ ಅಷ್ಟೇ, ಯಾವ ವ್ಯವಹಾರ ಇದ್ದೀರಾ, ಬಿಸ್ನೆಸ್ ಇದ್ದೀರಾ, ಊಟಕ್ಕೂ ತೊಂದರೆ ಆಗಿ ತುಂಬ ಕಷ್ಟ ಆಗಿದೆ. ಹಂಗಾಗಿ ಚಲಪ್ರಸಾದ್ ಅವರು, ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಧ್ಯಕ್ಷರವರು ಅಲ್ಲೂ ಅಷ್ಟೇ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮತ್ತು ಅಲ್ಲೇ ಅಂತಲ್ಲ, ಎಲ್ಲ ಹಳ್ಳಿಗಳಿಗೂ, ಎಲ್ಲ ಪುರಸಭೆಗಳಿಗೂ ಹೋಗಿ ಎಲ್ಲ ಆಹಾರ ಕಿಟ್ಗಳನ್ನ ವಿತರಣೆ ಮಾಡಿ ಬಡವರನ್ನ ಗುರುತಿಸಿ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ ಅವರ ಸಮಾಜ ಸೇವೆ ನೋಡಿ. ನಿಜವಾಗ್ಲೂ ದೇವ್ರಿಗೆ ಅವರು ಒಳ್ಳೆಯದಾಗಿದೆ.